ನನಗ್ ಎಳ್ನೀರು ಅಂತ ಹೇಳಿ ನಾನು ಕಳ್ಳು ಕುಡಿಯೋ ಹಾಗೆ ಮಾಡ್ದ. ಸ್ವಿಮ್ಮಿಂಗ್ ಪೂಲ್ ಬಿಟ್ರೆ ಎಲ್ಲೂ ಮುಳುಗ್ದೇರೋ ನನ್ನ ಕಾವೇರಿಲಿ ಮುಳುಗ್ಸಿ ಮುಳುಗ್ಸಿ ಎತ್ತದ. ನನಗ್ ಮತ್ತೆ ಇರೋ ಹಾಗೆ ಮಾಡ್ದವನ್ಗೆ ತಕ್ಕ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ಮಾಡ್ದೆ. ಅಯ್ಯೋ ಪಾಪ ಅಲ್ವಾ, ಇದೆಲ್ಲ ಗೊತ್ತಿಲ್ಲದೆ ಬೇಜಾರ್ ಮಾಡ್ಕೊಂಡು ಮಾವ ಎಲ್ಲಿ ಹೋಗಿದ್ದಾನೋ ಏನೋ. ಕಾವೇರಿಗೆ ಹಾರಿದ್ರೆ ಹಾಗಾಗ್ಬಾರ್ದು ಕಣೋ. ಹಾರಿದ್ರೆ ಏನು ಆಗಲ್ಲ ಬಿಡು, ಮಾವನ್ಗೆ ಈಜಾಡಕ್ ಬರುತ್ತೆ. ಹಾಗನ್ಬೇಡ ಬಿಟ್ಟು, ನಾನು ನೋಡ್ಕೊಂಡು ಬರ್ತೀನಿ. ರಾಜಲಕ್ಷ್ಮಕ್ಕ, ರಾಜಲಕ್ಷ್ಮಕ್ಕ, ಎಲ್ಲಿಗೆ ಹೋಗ್ತಿದ್ಯಾ? ಸ್ವಲ್ಪ ಕರುಣೆ ಜಾಸ್ತಿ ಅನ್ಸುತ್ತೆ. ಅಯ್ಯೋ ಅಷ್ಟು ಇಷ್ಟು ಅಲ್ಲ, ಪಕ್ಕದ ಬೀದಿಲಿರೋ ಚಿಕ್ಕ ನಾಯಿಮರಿ ಕಾಲಿಗೆ ಮುಳ್ಚುಚ್ಕೊಂಡಿದ್ದಕ್ಕೆ 3 ದಿನ ಊಟ ಮಾಡದೆ ಬರೀ ಅಳ್ತಿದ್ಲು. ಅಯ್ಯೋ ಪಾಪ. ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಓದ್ಕೋತೀಯ ಅಂತ ಅನ್ಕೊಂಡಿದ್ದೆ ನಾನು. ಇಂಥ ದುರಭ್ಯಾಸಗಳು ಕಲಿತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮಾವ, ಮಾವ, ಸೀನು ಮಾವ, ಅಪ್ಪ ಹೊಡೆದಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ಕೂತಿದ್ಯಾ? ಅದಕ್ಕೆ ಮಾವ ನಿನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದೆ. ಏನೋ ನಡೆದೋಯ್ತು ಅಂತ ಮರ್ತೋಗು ಮಾವ. ನನಗೆ ಮಾವ ಹೊಡೆದ್ರು ಅಂತ ಏನು ಬೇಜಾರಿಲ್ಲ. ನಾನು ಸಿಗರೆಟ್ ಸೇದ್ತೀನಿ ಅಂತ ಎಲ್ಲರೂ ನನ್ನ ಒಂಥರ ನೋಡಿದ್ರಲ್ಲ, ಅದಕ್ಕೆ ಬೇಜಾರಾಗ್ತಿರೋದು. ಒಂಥರ ಅಂದ್ರೆ? ನನ್ನ ನೋವು ನಿನಗೆ ಅರ್ಥ ಆಗಲ್ಲ ಬಿಡು. ನೀನ್ ಹೇಳಲಿಲ್ಲ ಅಲ್ವಾ ಮಾವ? ಒಂಥರ ಅಂದ್ರೆ ನನ್ನ ಇಷ್ಟು ದಿನ ಯಾವುದೇ ಕೆಟ್ಟ ಅಭ್ಯಾಸ ಇಲ್ದಿರೋ ಒಳ್ಳೆ ಹುಡುಗ ಅನ್ಕೊಂಡಿದ್ರು, ಆದ್ರೆ ಇವತ್ತು ದುರಾಭ್ಯಾಸ ಇರೋ ಒಬ್ಬ ದುಷ್ಟ ಅನ್ನೋ ತರ ನೋಡ್ಬಿಟ್ರು. ನನಗೆ ಅದೇ ನೋವಾಗ್ತಿರೋದು. ನೀನ್ ಒಳ್ಳೆಯವನೇ ಮಾವ, ನಮಗ್ ಗೊತ್ತು ಅಲ್ವಾ? ನಮ್ ಸ್ವಂತದವ್ರೆ, ನಮ್ಗೆ ಈ ತರ ಎಲ್ಲ ಮಾತಾಡಿದ್ರೆ ಆ ನೋವು ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ. ಏನೋ ಬಿಡು, ನಿನ್ ತಪ್ಪೇನಿಲ್ಲ. ಆದ್ಯ ಸುಮ್ಮನೆ ಇಲ್ದೆ ತಮಾಷೆಗೋಸ್ಕರ ಅಪ್ಪನ ಹತ್ರ ನಿನ್ ಬಗ್ಗೆ ಹೇಳಿದಾಳೆ. ಒಳ್ಳೆ ಹುಡುಗಿನೆ, ಯಾಕೋ ಸ್ವಲ್ಪ ತಲೆ ಹರಟೆ ಅಷ್ಟೆ. ನಿಮ್ಮಿಬ್ರಿಗೂ ಮೊದ್ಲೇ ಆಗಲ್ಲ, ಆದ್ರೂ ಆದ್ಯ ಸ್ವಲ್ಪ ಜಾಸ್ತಿ ಮಾಡಿದಾಳೆ ಬಿಡು. ಅಂದ್ರೆ ಈ ಕೆಲ್ಸ ಆದ್ಯಂದ? ಅಂದ್ರೆ ಆದ್ಯ ಹೀಗ್ ಮಾಡಿದಾಳೆ ಅಂತ ಮಾವಂಗ್ ಗೊತ್ತಿಲ್ವಾ? ನಾನೇ ಆತ್ರಪಟ್ಟು ಹೇಳ್ಬಿಟ್ನ. ಅಯ್ಯೋ ಇವಾಗ ಏನ್ ಮಾಡ್ಲಿ? ಮಾವನ್ ಮುಂದೆ ನನ್ನ ಹೆಸರು ಹಾಳಾಗೋದನ್ನ ನೋಡ್ಬೇಕು ಅನ್ಕೊಂಡ್ಲ? ಅಯ್ಯೋ ಮಾವ, 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 ಅಯ್ಯೋ ನಿನ್ಗಿದೆಲ್ಲ ಗೊತ್ತು ಅನ್ಕೊಂಡಿದ್ದೆ. ಗೊತ್ತಿರ್ಲಿಲ್ಲ ಅಂದ್ರೆ ಬಿಟ್ಬಿಡು ಮಾವ. ಅದ್ ಹೆಂಗ್ ಬಿಡಕ್ಕಾಗತ್ತೆ? ಅಮೆರಿಕ ಹುಡುಗಿಗೆ ಈ ಹಳ್ಳಿ ಹೈದನ್ ಪವರ್ ತೋರಿಸ್ತೀನಿ. ಮಾವ, 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 ಅಯ್ಯೋ ಪ್ಲೀಸ್ ಮಾವ, ನಿನ್ ಕೈ ಮುಗಿತೀನಿ. ಸುಮ್ನೆ ಗಲಾಟೆಗಳಾಗತ್ತೆ. ಅದ್ ಯಾಕಾಗತ್ತೆ? ಆದ್ಯ ಮಾಡಿರೋ ಕೆಲ್ಸಕ್ಕೆ ಬುದ್ಧಿವಾದ ಹೇಳ್ಬೇಕು. ಮಾವ, ಮಾವ, ಆದ್ಯಾನೇ ನಿನ್ನ ಹೊಡ್ಸಿದ್ದು ಅನ್ನೋ ನಿಜ ಅಪ್ಪಂಗ್ ಗೊತ್ತಾದ್ರೆ ಅವಳನ್ ಮನೇಲೇ ಇರೋದಕ್ ಬಿಡಲ್ಲ ಮಾವ. ಇದ್ರೆ ಇನ್ನೂ ಒಳ್ಳೇದು. ಮಾವ, 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 ಏನು? ಅವಳು ನಿನ್ ತಂಟೆಗ್ ಬರ್ತಿರೋ ಹಾಗೆ ಈ ಸಲ ನಾನ್ ನೋಡ್ಕೊಳ್ತೀನಿ ಮಾವ. ಅವಳನ್ ಕ್ಷಮಿಸ್ಬಿಡು. ತೊಂದ್ರೆನೆ ತಗೋಬೇಡ. ಮಾವ, ಮಾವ, ಮಾವ,
ಅಯ್ಯೋ, ಇವಾಗ ಏನಾಗುತ್ತೋ ಏನೋ. ನಾನೇನೋ ಎಲ್ಲ ಗೊತ್ತಿರೋಳ್ ತರ ಆದ್ಯ ಬಗ್ಗೆ ಹೇಳ್ಬಿಟ್ಟೆ. ಬುದ್ಧಿ ಇಲ್ದೇ ಇರೋಳು, ಬುದ್ಧಿ ಇಲ್ದೇ ಇರೋಳು. ಹಲೋ 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 ಹಲೋ, ಏನ್ ರಮೋ, ಯಾಕಿಷ್ಟೊಂದು ಆವೇಶ? ಹೇ, ನನ್ನ ಹೆಸರು ಡ್ರಮ್ ಅಲ್ಲ, ಸೀನು, ಶ್ರೀನಿವಾಸ್. ನಿನಗಿಷ್ಟವಾದ ಹೆಸರಿಂದ ಕರೆದ್ರೆ ಅಷ್ಟೊಂದು ಯಾಕೆ ಫೀಲ್ ಆಗ್ತಿದ್ಯಾ? ಮ್ಯಾಟ್ರ್ ಅದಲ್ಲ, ಏನಕ್ಕೆ ನನ್ನ ಸಿಕ್ಕಾಕ್ಸ್ದೆ? ಎಲ್ಲಿ? ನಮ್ಮ ಮಾವನ್ ಮುಂದೆ ನಾನು ಸಿಗರೆಟ್ ಸೇತೀನಿ ಅಂತ ಡೌಟ್ ಬರೋ ಹಾಗೆ ಮಾಡಿ ಹೊಡೆಸ್ದೆ ಅಲ್ವಾ? ಎವಿಡೆನ್ಸ್ ಸಿಕ್ಕಿದ್ಮೇಲೆ ತಾನೇ ನಿಂಗೆ ಹೊಡೆದಿದ್ದು. ಹೇ, ನಾನ್ ಸಿಗರೆಟ್ ಸೇದಲ್ಲ, ನನ್ನ ಟೇಬಲ್ ಇಟ್ಕೊಳ್ಳೋದನ್ನ ನೋಡಿ ನೀನೇ ಪ್ಲಾನ್ ಮಾಡಿದ್ಯಾ? ಹೌದು. ಏನಾಯ್ತಿವಾಗ? ಏಟಿಗೆ ಎದುರೇಟು. ನೀನು ಎಳ್ನೀರು ಅಂತ ಹೇಳಿ ನನಗೆ ಕಳ್ಳು ಕುಡಿಯೋ ಹಾಗೆ ಮಾಡಿದ್ಯೋ ಇಲ್ವೋ? ಇದು ಹಾಗೇನೆ, ಲೈಟ್ ಆಗಿ ತಗೋ. ಮಾವ ಇಲ್ಲಿವರೆಗೂ ನನ್ನ ಮೇಲೆ ಯಾವತ್ತೂ ಕೈ ಮಾಡಿರಲಿಲ್ಲ. ಕೇವಲ ನಿನ್ನಿಂದ, ನೀನ್ ಆಡಿದ ನಾಟಕದಿಂದ ನಾನು ಇವತ್ತು ಅವ್ರ ಮುಂದೆ ಅಪರಾಧಿ ತರ ನಿಂತ್ಕೊಳ್ಳೋ ಹಾಗಾಯ್ತು. ಅದನ್ನೆಲ್ಲ ಬಿಡು, ಆಗಿದ್ದೇನೋ ಆಗೋಯ್ತು. ಅವತ್ತು ನೀನು, ಇವತ್ತು ನಾನು, ಮ್ಯಾಟರ್ ಕ್ಲೋಸ್. ನಾನಷ್ಟು ಈಸಿಯಾಗಿ ಯಾರನ್ನು ಬಿಡಲ್ಲ. ಏನು ರಿವೆಂಜಾ ಸೀನು? ನಿನಗೆ ಅಂತ ಸೀನ್ ಎಲ್ಲ ಇಲ್ಲ, ಅನವಶ್ಯಕವಾಗಿ ನನ್ನ ಹತ್ರ ಇಟ್ಕೋಬೇಡ. ನೀನ್ ನನ್ನ ಹತ್ರ ಇಟ್ಕೊಂಡಿರೋದಕ್ಕೆ ತುಂಬಾ ಪಶ್ಚಾತ್ತಾಪ ಪಡ್ತೀಯ ಅಂತ ಹೇಳಕ್ ಬಂದಿದ್ದೀನಿ. ಇಂಥವ್ರನ್ನ ನಾನ್ ತುಂಬಾ ನೋಡ್ಬಿಟ್ಟಿದ್ದೀನಿ. ಆಮೇಲ್ ಪಾಪ ಅಡ್ರೆಸ್ ಇಲ್ದಂಗ್ ಹೊರಟೋದ್ರು. ಇದು ನನ್ನ ಕೇರ್ ಆಫ್ ಅಡ್ರೆಸ್. ನನಗಿದು ನನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳು ನಿನ್ ಜಾನಕಿ ಅತ್ತೆಯವ್ರ ಅಡ್ರೆಸ್. ನಮ್ಮ ಅತ್ತೆ ಮುಖ ನೋಡ್ಕೊಂಡೆ ನಿನ್ನ ಇಲ್ಲಿವರೆಗೂ ಸುಮ್ನೆ ಬಿಟ್ಟಿರೋದು. ಆದ್ರೆ ನೀನ್ ಯಾವಾಗ ನನ್ನ ವಿರುದ್ಧ ಪ್ಲಾನ್ ಮಾಡಿ ಮಾವನ ಹತ್ರ ಹೊಡಿಸ್ಬೇಕು ಅಂತ ಅನ್ಕೊಂಡ್ಯೋ? ಆಗ್ಲೇ ಡಿಸೈಡ್ ಆದ ಕಣೆ. ಏನಂತ ಇಲ್ಲಿರಲ್ಲ ಅಂತನಾ? ಹಾ, ಹೋಗು ಹೋಗು ಹೋಗು, ಸಿಟಿಗೆ ಹೋಗು, ಓದ್ಕೋ. ನಾನಲ್ಲ, ನೀನ್ ಹೋಗ್ತೀಯ ಕಣೆ. ನಮ್ ಮನೆಯವರೆಲ್ಲ ಸೇರಿ ನಿನ್ನ ಕಳಿಸ್ತಾರೆ. ಕಳಿಸ್ತೀನಿ ಅಂದ್ರೆ ನಾನ್ ಹ್ಯಾಪಿಯಾಗಿ ಹೊರಟೋಗ್ತೀನಿ. ಆದ್ರೆ ತಪ್ಪು ಮಾಡಿರೋಳು ಅನ್ನಿಸ್ಕೊಂಡ್ ಮಾತ್ರ ಹೋಗಲ್ಲ. ಅದು ನನ್ನ ಕ್ಯಾರೆಕ್ಟರ್. ನೀನೇನಾದ್ರೂ ಎಮೋಷನಲ್ ಆಗಿ ನನ್ ತಂಟೆಗೆ ಬಂದ್ರೆ ತುಂಬಾ ಕಷ್ಟ ಪಡ್ತೀಯ. ಅದನ್ನ ನೋಡೇ ಬಿಡೋಣ. ನೀನ ನಾನ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಹಾ ಡ್ರಮ್ಮು, ಹೋಗ್ಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗು. ದಿಲ್ ಕೊಟ್ರೆ ದಿಲ್ ಪಸಂದ್, ಬಿಲ್ ಕೊಟ್ರೆ ಲೆಕ್ಕ ಕತಂ, ಬೋಲೋ ಬೋಲೋ ಸಚ್ಚಿ ಬೋಲೋ ಅಮ್ಮಕ್ಕೆ ಹೇ ಕೋನ್. ನೀವೇ ನಮ್ಮ ತಾಜ್ ಮಹಲ್. ಏನ್ರಿ ನೀವು? ಏನಿಯ ಮೂಗಿನ್ಮೇಲೆ ಇಷ್ಟೊಂದು ಕೋಪ? ನಿನ್ ಮೂಗಿರದೇ ಇಷ್ಟು ಇಷ್ಟೊಂದು ಕೋಪ ಬರುತ್ತಲ್ಲ ಯಾಕೆ? ಹೇಳಿದ್ರೆ ನಿಮ್ಗೆ ಕಷ್ಟ. ಈ ಹೇಳೋದು ಕೇಳೋದಲ್ಲ, ಆಮೇಲೆ ತುಂಬಾ ಅಶ್ವಕ್ತಿದೆ, ಊಟ ಹಾಕೆ. ಯಾರಿಗೆ? ಯಾರಿಗ? ನನಗೇನೆ. ಆ ಪಕ್ಕದ ಮನೆಯವನಿಗೆ, ಆ ಎದುರು ಮನೆಯವನಿಗೆ ಹಸಿವಾಗ್ತಿದೆ ಅಂತ ಹೇಳೋದಕ್ಕೆ ನನ್ಗೇನಾದ್ರೂ ಹುಚ್ಚು ಅನ್ಕೊಂಡಿದ್ಯಾ? ನನ್ ಮಗನ್ಗೆ ಎಷ್ಟು ಹಸಿವಾಗಿರತ್ತೆ ಅಂತ ಯೋಚನೆ ಮಾಡಿದೀರಾ ನೀವು? ಅವನ್ ಮಾಡಿರೋ ತಪ್ಪಿಗೆ ಅಷ್ಟು ಮಾತ್ರ ಶಿಕ್ಷೆ ಆಗ್ಲೇಬೇಕು. ಅವನ್ ನಿಮ್ಮನ್ನ ಕಾಪಾಡಿದಕ್ಕೆ ಅವನ್ ಉಪವಾಸ ಇರ್ಬೇಕಾಗಿ ಬಂದಿದೆ. ನನ್ನ ಕಾಪಾಡಿದನ ಅವನು? ನಾನೇ ನೀರಲ್ಲಿ ಸಿಕ್ಕಾಕೊಂಡಿದ್ದೀನ, ಅವನ್ ಬಂದ್ ನನ್ನ ಕಾಪಾಡೋದಕ್ಕೆ. ನಿಜ ಗೊತ್ತಾಗಿದ್ರೆ ನಮ್ಮಣ್ಣನ್ ಕೈಯಲ್ಲಿ ಸಾಯ್ತಾ ಇದ್ರಿ ನೀವು. ಸಿಗರೆಟ್ ಸೇದಿದ್ದು ನೀವು, ಆಪಾದನೆ ಬಂದಿದ್ದು ಅವನ ಮೇಲೆ. ಸಿಗರೆಟ್? ನಾನ್ ಸಿಗರೆಟ್ ಸೇದೋದಂದ್ರೇನು? ನಿನ್ಗೇನಾದ್ರು ಹುಚ್ಚ? ಇನ್ನೂ ಮುಚ್ಚಿಡೋದಕ್ ನೋಡ್ಬೇಡಿ. 25 ವರ್ಷ ಸಂಸಾರ ಮಾಡಿದೀನಿ ನಿಮ್ ಜೊತೆ. ನೀವು ಸಿಗರೆಟ್ ಸೇತೀರಾ ಅಂತ ನನಗ್ ಗೊತ್ತು. ಆ ವಾಸನೆ ಎಷ್ಟು ಸಲ ಬಂದ್ರು ನಾನು ಅದನ್ನ ಸಹಿಸ್ಕೊಂಡಿದ್ದೀನಿ. ಅಮ್ಮ, ಹಸ್ವಾಗ್ತಿದೆ ನನ್ಗೆ.
ನಾನೇನಾದ್ರೂ ನಿನಗ್ ಊಟ ಬಡ್ಸಿದ್ರೆ ನನ್ನ ಪ್ರಾಣನ ತೆಗೆದ್ ಬಿಡ್ತಾರೆ ಸೀನು. ಒಂದ್ ಕೆಲ್ಸ ಮಾಡು, ಕಿಟಕಿ ಹಿಂಭಾಗಕ್ ಬಾ, ಬೆಳಿಗ್ಗೆ ಮಾಡಿರೋ ಪೂರಿ ಇದೆ, ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳು. ಸರಿ, ಇನ್ನೇನ್ ಮಾಡ್ಲಿ? ಪದ್ದು, ನಾನ್ ಕೂಡ ಅವನ ಜೊತೆಗೆ ಅಲ್ಲೇ ಬರ್ತೀನಿ, ನನಗೂ ಕೂಡ ನಿನ್ ಕೈಯಿಂದ ಪೂರಿ ತಿನ್ಸೆ. ನೀವು ಮಾಡಿರೋ ಕೆಲ್ಸಕ್ಕೆ ಒಂದು ತನ್ನ ಕೂಡ ಹಾಕಲ್ಲ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ನನ್ನ ಬದುಕಿಗೆ ಕೊನೆಗೆ ಹಾಡೆ ಉಳ್ಕೊಂಡ್ಬಿಡೋದು. ಎಲ್ಲಿಗೆ ಹೋಗ್ತಿದ್ಯಾ? ನಿನಗ್ಯಾಕೆ ಕಿಚನ್ ಕಡೆ ಯಾಕೆ ಹೋಗ್ತಿದ್ಯಾ ಅಂತ? ಏನಿಲ್ಲ, ಬೆಕ್ ಬಂದಿತ್ತು, ಓಡ್ಸಕ್ ಹೋಗ್ತಾ ಇದ್ದೀನಿ. ಹುಲಿನೂ ಬರ್ಬೋದು. ಹುಲಿನ? ಅದೇ, ನಿಮ್ ಮಾವ ಬರ್ತಿದ್ದಾರೆ. ಮಾವನ? ಹೆದ್ರು ಪುಕ್ಲ ಡ್ರಮ್ ಫೆಲ್ಲ. ತಿನ್ನು, ಬೇಗ ತಿನ್ನು. ರಮ್ಮು, ಯಾರಿಗೂ ಹೇಳ್ಬೇಡ್ವೋ, ಬೇಗ ಖಾಲಿ ಮಾಡು. ಇಲ್ಲಿ ನೋಡು, ಚೆನ್ನಾಗಿ ತಿಂದು ಹಸುವಾಗಿದೆ ಅಂತ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಓಡಾಡು. ನಿನ್ ಮೇಲೆ ಎಲ್ರಿಗೂ ಕರುಣೇನಾದ್ರೂ ಬರುತ್ತೆ, ಸರಿನಾ? ಬಿಕ್ಕಲ್ಕೆ ಬರ್ತಾ ಇದೆಯಲ್ಲೋ, ನಾನ್ ನಿನ್ ಪಕ್ಕ ಇರೋವಾಗ ನಿನ್ನನ್ ಯಾರು ನೆನೆಸ್ಕೋತಾರೆ? ತಗೋ, ನೀರು ಕುಡಿ, ಬೇಗ ಕುಡಿ. ನೀನೇನ ಮಾಡ್ತಿದ್ಯಾ ಇಲ್ಲಿ? ಪೂರಿ ತುಂಬಾ ಚೆನ್ನಾಗಿದೆ. ನನ್ ಮಗ ಎಲ್ಲೇ? ನಿಮ್ ಅಣ್ಣ ಬರ್ತಿದ್ದಾರೆ ಅಂದಿದ್ದಕ್ಕೆ ಓಡ್ ಹೋದ. ನಿಮ್ ಮಗನ್ ಸ್ವಲ್ಪನೂ ಧೈರ್ಯನೇ ಇಲ್ವಲ್ಲ? ನಿನ್ನಿಂದಾನೇ ನನ್ ಮಗ ಹಸ್ಕೊಂಡಿರೋದು. ಈಗ್ಲೂ ಕೂಡ ನನ್ ಮಗನ್ ಪೂರಿ ನೀನೇ ತಿನ್ಬಿಟ್ಟೆ. ಆ ಕೋಪದಲ್ಲಿ ನೋಡಿದ್ರೆ ನಿಮಗೆ ಕಷ್ಟ. ನಾನ್ ತಿಂದೇನೆ, ನಿಮ್ ಮಗ ತಿಂದ್ರೆ ನಿಮ್ಮಣ್ಣ ಕೊಟ್ಟಿರೋ ಶಿಕ್ಷೆನ ನೀವ್ಯಾರೂ ಪಾಲ್ಸಿಲ್ಲ ಅಂತ ನೀವೆಲ್ರೂ ಉಪವಾಸ ಇರೋ ಹಾಗ್ ಮಾಡ್ತಾರೆ, ಪರವಾಗಿಲ್ವಾ? ಬೇಡ ಬಿಡು, ನಿನಗ್ ಬುದ್ಧಿ ಜಾಸ್ತಿ ಇದೆ ಅನ್ನೋದು ನನಗ್ ಅರ್ಥ ಆಯ್ತು. ಹಾಕಿದನ್ನ ತಿಂದಿದ್ದು ಅಲ್ದೆ ನನ್ನನ್ನೇ ಹೆದರಿಸ್ತಿದ್ದಾಳೆ, ಹಾಳಾದವಳು. ನನಗ್ ಸಾಕು, ನನ್ನ ಹೊಟ್ಟೆ ತುಂಬೋಯ್ತು. ಥ್ಯಾಂಕ್ಸ್, ಅಬ್ಬ ಡಿನ್ನರ್ ಆಯ್ತು. ಒಂದ್ ದಿನಕ್ ಮೂರ್ ಜೊತೆ ಬಟ್ಟೆ ಬದಲಾಯಿಸಿದ್ರೆ ಹೇಗೋ? ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತು ದೊಡಮ್ಮ. ಮಳೆ ಬರ್ತಿದ್ದಾಗ ಅಂಗಡದಲ್ಲಿ ಆಡಬಾರ್ದು ಕಂದ. ಸರಿ, ನಾನ್ ಹೊರಗಡೆ ಹೋಗ್ಬೇಕು. ಆಕ್ಚುಲಿ ಹೀಗೆ ಹೇಳೋದು ಕೂಡ ನನಗಿಷ್ಟ ಆಗಲ್ಲ. ಎಲ್ಲಿಗಾದ್ಯಾ? ಅಮ್ಮ, ಹೊರಗೆ ಹೋಗ್ತಿರುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಹೇಳ್ತೀಯಲ್ವಾ? ಇವಾಗ ಕೇಳದೆ ಇದ್ರೆ ಆದ್ಯಾಕ ಎಲ್ಲಿದ್ದಾಳೆ ಅಂತ ಎಲ್ರೂ ಕೇಳಬೇಕು. ಇನ್ನು ಚಿಕ್ಕ ಹುಡುಗ ಅವನು, ಅವನ ಅರ್ಥ ಮಾಡ್ಕೊಂಡ. ನಿನಗೆ ಅರ್ಥವಾಗ್ಲಿಲ್ವಲ್ಲ ರಾಜಲಕ್ಷ್ಮಿ. ಯಾರೂ ಭಯ ಪಡಬೇಕಾಗಿಲ್ಲ, ನಾನು ಶಾಪಿಂಗ್ ಮಾಡಬೇಕು. ಇನ್ನು ಏನ್ ಬೇಕಮ್ಮ ನಿನಗೆ?
ಇವಾಗೇನೋ ನನಗ್ ಬೇಕಾಗಿರೋದನ್ನೆಲ್ಲ ಕೊಟ್ಟಿರೋ ತರ ಇನ್ನು ಏನ್ ಬೇಕು ಅಂತ ಚೆನ್ನಾಗ್ ಕೇಳ್ತಾ. ನಿನ್ ಜೊತೆಗೆ ಶಿವರಾಜನ ಕಳಿಸ್ಕೊಡ್ಲ? ಯಾರು ಬರೋದ್ ಬೇಕಿಲ್ಲ, ಮುಖ್ಯವಾಗಿ ಗಂಡಸರು. ಇದು ಲೇಡೀಸ್ ಶಾಪಿಂಗ್. ಆದ್ಯಕ್ಕ ಹೋಗ್ಲಿ, ಆ ಕಡೆ ಈ ಕಡೆ ಅಲ್ದಿರೋ ನನ್ನ ಕರ್ಕೊಂಡು ಹೋಗ್ಬೋದಲ್ವಾ? ಅಂದ್ರೆ ನಾನ್ ಚಿಕ್ಕವನಲ್ವಾ, ಅಂದ್ರೆ ನಾನು ದೊಡ್ಡವನು ಕೂಡ ಅಲ್ವಲ್ಲ ಅಕ್ಕ. ನಾನು ಒಬ್ಳೆ ಆಚೆ ಹೋಗ್ ಬರ್ತೀನಿ ಅಂದ್ರೆ ನಿಮ್ಗೆಲ್ಲ ಏನ್ ಪ್ರಾಬ್ಲಮ್? ನಿನ್ ಮತ್ತೆ ಬರ್ತೀಯೋ ಇಲ್ವೋ ಅಂತ. ನಾನು ನಿಮ್ ಅಮ್ಮನ್ ತರ ಮಾತಿಗೆ ತಪ್ಪು ಅಂತವಳಲ್ಲ. ನನಗಿಷ್ಟ ಆದ ಹಾಗೆ ಯಾವತ್ತೂ ಇರೋದಕ್ ಬಿಟ್ಟಿಲ್ಲ. ಆದ್ಯಾ, ಅವ್ರು ನಿನಗೆ ಬೈದ್ರು ಅಂತ, ನಿನ್ ಮನಸ್ಸಿಗೆ ನೋವು ಮಾಡಿದ್ರು ಅಂತ ನೀನ್ ಈ ರೀತಿ ಹೊರಟೋದ್ರೆ ಮತ್ತೆ ನಿನ್ನ ಕರ್ಕೊಂಡ್ ಬರಕ್ ನನಗೆ ಅವಕಾಶ ಇರೋಲ್ಲಮ್ಮ. ನಾನ್ ಎಲ್ಲಿಗೂ ಓಡ್ ಹೋಗಲ್ಲ ಅಂತ ಹೇಳ್ತಿದ್ರೆ ನೀವ್ ಯಾಕೆ ಕೇಳ್ತಿಲ್ಲ? ಆದ್ಯಾ ಹೋಗ್ಲಿ, ನಾನಾದ್ರೂ ನಿನ್ ಜೊತೆ ಬರ್ಲಾ? ನೀನ್ ನನ್ ಜೊತೆ ಬಂದ್ರೆ ಬೇಗ ಮನೆಗೆ ಹೋಗ್ಬಿಡೋಣ, ನನಗ್ ಭಯ ಆಗ್ತಿದೆ ಅಂತ ನನಗ್ ಟೆನ್ಷನ್ ಕೊಡ್ತೀಯ. ಹಾಗೆಲ್ಲ ಮಾಡಲ್ಲ. ಸರಿ ಬಿಡು, ಹೋಗೋಣ. ರಾಜಿ ಹುಷಾರು? ನೀನೇನ್ ಹೆದರ್ಕೋಬೇಡಮ್ಮ, ಆದ್ಯ ಎಲ್ಲೂ ಹೋಗ್ದಿರೋ ಹಾಗೆ ನೋಡ್ಕೊಳಕ್ ನಾನಿದ್ದೀನಲ್ಲ. ಅವಳಗ್ ಬೇಕಾಗಿರೋದನ್ನ ಕೊಂಡ್ಕೊಳ್ತಿದ್ದ ಹಾಗೆ ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಹುಷಾರಾಗಿ ಹೋಗ್ ಬನ್ನಿ, ಹೊರಡಿ. ದೊಡಮ್ಮ, ಆದ್ಯಕ ವಾಪಸ್ ಬರ್ತಾಳ? ಶ್ರೀರಾಮಚಂದ್ರ ಇದ್ದಾನೆ ಬಿಟ್ಟು, ಅವನೇ ಎಲ್ಲ ನೋಡ್ಕೊಳ್ತಾನೆ. ನಿನಗೆ ಹಾಕಿ ಆಡಕ್ ಬರುತ್ತಾ? ನಾನ್ ಸ್ಕೂಲ್ ಚಾಂಪಿಯನ್. ಕಾಲೇಜಲ್ಲಿ ಆಡೋದಕ್ಕೆ ಕೆಲವು ತೊಂದರೆಗಳಾಯ್ತು, ಆದ್ರೂ ಚೆನ್ನಾಗಿ ಆಡ್ತೀನಿ. ನೋಡಿದ್ರೇನೆ ಗೊತ್ತಾಗ್ತಾ ಇದೆ, ನಿನಗ್ ಮಾತಾಡೋದಕ್ಕಿಂತ ಆಡೋದಕ್ಕೆ ಚೆನ್ನಾಗ್ ಬರುತ್ತೆ ಅಂತ. ನನ್ ಮಮ್ಮ ಕೂಡ ಹಾಕಿ ತುಂಬಾ ಚೆನ್ನಾಗ್ ಆಡ್ತಿದ್ಲು ಗೊತ್ತಾ? ಗೊತ್ತು, ಚಿಕ್ಕಮ್ಮನ ಗುಣಗಳು ನನಗ್ ಬಂದಿದೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ.
ನನ್ ಮಮ್ಮ ತರನೇ ನೀನು ಕೂಡ ಲವ್ ಮ್ಯಾರೇಜ್ ಮಾಡ್ಕೋತ್ಯಾ? ಆದ್ಯಾ ನಡಿ ಹೋಗೋಣ.